ಅಮ್ಮ ಸದ್ಯ ಇವಾಗ ಬಂದ್ಲು ಅಕ್ಕ ಇರುವಾಗ ಬಂದಿದ್ರೆ ಅಕ್ಕನ ಹ್ಯಾಂಗ್ ಔಟ್ ಹೋಗೆ ಅಷ್ಟೇ ಇದೆ ಗಾಡಿನ ಚೆನ್ನಾಗಿದೆ ನಿಮ್ಮ ಅಕ್ಕ ಓಡಿಸ್ತಾಳ ಎಲ್ಲಿ ಅವಳು ಅಕ್ಕ ಮನೆಯಲ್ಲಿ ಇಲ್ಲ ಎಲ್ಲ ಪಾಪಿ ಏನೇ ನೀನು ಇಲ್ಲ ಅಂದ್ರೆ ನಾನು ಬರೋದು ಹೇಳಿಲ್ವಾ अयो सारी आगले फोन आगले अक्का आचे हम बिटिद्लो नान टू व्हीलर बगे मातर्तिद्नल्ल अक्का मनेल्लिल्ल अंत हेळोदन्न मर्तिबिट्टे होगलि बिडि अक्का याके बन्नि नाने टी माड्कोड्तीनि तिन्नक्के एनु कोड्लि पिज्जा नाने आर्डर माड्ला अथवा सैंडविच मसाला दोसे निम्म अक्का निन्नु बय्यो सरियागिदे कणे एडवाट नीनु एक्चुअली नानीव टी मार्तिनी एक्चुअली इवत अक्कन बर्थडे अल्वा और एंजॉय मार्ली था नाने फोन कसदिटे फर्स्ट टू स्टव हचो अयो सॉरी सॉरी सरी भुवी एल होगी दाले अदन हेल्थ इन्वला नीनो गोड़े ನಿಮಗೆ ಗೊತ್ತಿರುತ್ತೆ ನಾನು ಬಂದಿದ್ದು ಒಂದೇ ಸಲ ಅಲ್ವಾ ನಿಜವಾಗ್ಲೂ ನಿಮಗೆ ತುಂಬಾ ಆತಂಕ ಆಗ್ತಿದೆ ನಿಮ್ಮ ಆತಂಕ ನನಗೆ ಗೊತ್ತಾಗ್ತಿದೆ ಆತಂಕದಲ್ಲಿ ಏನೇನೋ ಮಾತಾಡ್ತಿದ್ದೀರಾ ಅಲ್ವಾ ನಿಜ ಒಪ್ಪಿಕೊಳ್ಳುತ್ತೇನೆ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ನಾನು ಆಗ್ಲೇ ಹೇಳಿದ್ನಲ್ವಾ ಇದರಲ್ಲಿ ಆತಂಕ ಪಡ್ಕೊಳ್ಳೋದು ಏನಿದೆ ನಿಮ್ಮ ಆತಂಕ ನನಗೂ ಅರ್ಥ ಆಗ್ತಿದೆ ಅಂದ್ರೆ ನೀವು ಎಷ್ಟು ಆತಂಕ ಪಡ್ಕೊತಿದ್ದೀರಿ ನೋಡಿ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಏನ್ ಅರ್ಥ ಆಗಬೇಕು ಅದ್ಬಿಟ್ಟು ನಿಮ್ಮೆಲ್ಲ ಅರ್ಥ ಆಗುತ್ತೆ ಬಿಡಿ ನಿಮ್ಮ ತಪ್ಪಲ್ಲ ನಾನು ಕತ್ತಲೆ ಇಡಬಾರದಾಗಿತ್ತು ಈಗ ನಿಮ್ಮ ರಕ್ಷಿಸಿದ್ರೆ ತಪ್ಪಲ್ವಾ ಅಲ್ವಾ ನಿಮ್ಮ ಹುಡುಗನ ಪರಿಚಯ ಮಾಡೋದಕ್ಕೆ ಇಷ್ಟು ತಡ ಮಾಡಿದ್ರಿ ಈಗ ನನ್ನೇ ಬೈತಿದ್ದೀರಿ ತಪ್ಪಲ್ವಾ ನಾನು ತಮಾಷೆ ಮಾಡಿದೆ ಸ್ವಲ್ಪ ನಗಬಹುದು ಯಾಕೋ ನೀವು ತುಂಬಾ ಗೊಂದಲದಲ್ಲಿದ್ದೀರಿ ಯಾಕೆ ಏನಾಯ್ತು ನಿಮ್ಮ ಹುಡುಗಿ ಏನಾದರೂ ಅಂತಾಳೆ ಅಂತಾನಾ ಅಥವಾ ನಾನು ನಿಮ್ಮ ಹುಡುಗಿನ ನೋಡಿ ಏನಾದರೂ ಅನ್ಕೋತೀನಿ ಅನ್ನೋ ಭಯನಾ ನಿಜ ನೀವು ಏನು ಅಂತೀರಾ ಅಂತ ಭಯ ಅಂತೂ ಇದೆ ಯಾಕೆ ನಿಮ್ಮ ಹುಡುಗಿ ನೋಡಕ್ಕೆ ಚೆನ್ನಾಗಿಲ್ವಾ ಪ್ರೀತಿಸಿದ ಮೇಲೆ ಹಾಗಲ್ಲ ಅನ್ಕೋಬರ್ದು ಏನ್ರಿ ಹೀಗ ಅಂತೀರಾ ನಮ್ಮ ಹುಡುಗಿ ಅಂತ ಸುಂದರಿ ಗೊತ್ತಾ ಬರಿ ಸೌಂದರ್ಯ ಅಂತ ಅಲ್ಲ ಅಂತ ಪರ್ಸನಾಲಿಟಿ ಗೊತ್ತಾ ತುಂಬಾ ಪ್ರೀತಿಸ್ತೀನಿ ನಾನು ಆದ್ರೆ ಏನಾದ್ರೆ ಯಾಕೆ ಇಷ್ಟು ಸಂಕೋಚ ಪಡ್ಕೊತಿದಿರಿ ನಿಮಗೆ ನಿಮ್ಮ ಹುಡುಗಿ ಇಷ್ಟ ತಾನೆ ನನಗೆ ಇಷ್ಟನೆ ನಿಮಗೆ ಇಷ್ಟನೋ ಇಲ್ವಾ ಅಂತ ಯಾರು ಏನು ಅನ್ಕೋತಾರೋ ಅಂತ ಯೋಚನೆ ಮಾಡಬಾರದು ಪ್ರೀತಿ ನಮ್ಮ ವೈಯಕ್ತಿಕ ವಿಷಯ ನಿಮಗೆ ಇಷ್ಟ ಆದ್ಮೇಲೆ ಮುಗಿತು ಹುಡುಗಿ ಹೇಗಿದ್ರು ನಾನು ಏನು ಹೇಳಲ್ಲ ಬನ್ನಿ ಬನ್ನಿ ನೀವು ಏನು ಅಲ್ಲ ಅಂತ ಗೊತ್ತು ನೀವು ಅಂತಾರಲ್ಲ ಮತ್ತೆ ಇನ್ನ ಏನು ಸಂಕೋಚ ನಿಮಗೆ ಯಾಕೆ ಒದ್ದಾಡ್ತಿದಿರಿ ನೀನು ಹೇಳ್ದಿದ್ರೆ ಅಂತ ಭಯ ನನಗೆ ಗೊತ್ತಾಗ್ತಿಲ್ವೇ ಇನ್ನ ಸ್ವಲ್ಪದಲ್ಲೇ ಗೊತ್ತಾಗುತ್ತೆ ಅಲ್ವಾ ಮತ್ತೆ ಇವತ್ತು ಪರಿಚಯ ಮಾಡಿಸಲಿಲ್ಲ ಅಂದ್ರೆ ನನ್ನ ಕೈಲ ಬಯಸ್ಕೋತೀರಾ ಪರಿಚಯ ಮಾಡಿಸಿದ್ರೆ ಏನಾಗುತ್ತೆ ಇಲ್ವೋ ಗೊತ್ತಿಲ್ವೇ ಅದೇ ಯಾಕೆ ಅಂತ ಹುಷಾರು ಇರಿ ಫೋನ್ ತಗೊಂಡು ಮಾಡ್ತೀನಿ ಅಯ್ಯೋ ನಾನು ಫೋನೇ ತಂದಿಲ್ಲ ನಿಮ್ಮ ಫೋನ್ ಆನ್ ಮಾಡಿ ಏನಾಗಿದೆ ನಿಮಗೆ
ನಮ್ಮಿಬ್ರು ಫೋನ್ ನಮ್ಮ ಹತ್ರ ಇಲ್ಲ ಹೌದಲ್ವಾ ಇರಿ ಡೋಂಟ್ ವರಿ ನಾನು ಸಿಗರೆಟ್ ಬಿಟ್ಟಿದ್ದೀನಿ ನೀವು ಸುರುಚಿಕೊಳ್ಳಿ ಅಂತ ಕೊಡ್ತಾ ಇಲ್ಲ ಇದು ಯಾರ್ದು ಹೇಳಿ ಅರೆ ಇದು ಅಪ್ಪನ ಲೈಟರ್ ಎಕ್ಸಾಕ್ಟ್ಲಿ ಇದೆಲ್ಲ ಸಿಕ್ತೋ ನಾವು ಅಂದ್ರೆ ಏನು ಅನ್ಕೊಂಡ್ರಿ ಹಸಿರು ಪಟ್ಟಲಿದ ಹುಡುಕೋದಪ್ಪ ಇದೆಲ್ಲ ಕತೆ ಬೇಡ ಹೇಳಿ ಇದು ಎಲ್ಲಿ ಸಿಕ್ತೋ ಬೇಡ ರೀ ಹೇಳದ್ನಲ್ಲ ಇಲ್ಲೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ಸುಮ್ಮನೆ ಮೂಡ್ ಚೇಂಜ್ ಆಗುತ್ತೆ ಅಯ್ಯೋ ಈಗ ನಾನು ಏನು ಅಡೋಕ್ ಶುರು ಮಾಡಲ್ಲ ಪರವಾಗಿಲ್ಲ ಹೇಳಿ ಇದು ಎಲ್ಲಿ ಸಿಕ್ತೋ ಸೂರ್ಯಸ್ತ ನೋಡಕ್ಕೆ ಹೋಗಿದ್ನ ಅದು ಬಿದ್ದಿತ್ತು ಎತ್ತಿಟ್ಕೊಂಡೆ ಕೊಡಣ ಅಂತ ತುಂಬಾ ಸಲ ಅನ್ಕೊಂಡೆ ನಿಮಗೆ ನೋವು ಆಗುತ್ತೆ ಅಂತ ಹೇಳಕ್ಕೆ ಹೋಗಲಿಲ್ಲ ಅದಕ್ಕೆ ಹೇಳಲ ಅಂದಿದ್ದು ಕಣ್ಣು ಲೈಟ್ ಅಪ್ ಆಗಬೇಕು ಕಣ್ಣಿಗೆ ಬರಬಾರದು ಅಪ್ಪ ಎಲ್ಲಿ ಹೋಗಿದ್ದಾರೆ ಎಲ್ಲಿ ಹೋಗಿಲ್ಲ ಇಲ್ಲೇ ಇದ್ದಾರೆ ಮಾತಾಡ್ತಿದ್ದಾರೆ ಬೇಕಿದ್ರೆ ಕೇಳಿಸ್ಕೊಳ್ಳಿ ಮಗಳೇ ಏನಮ್ಮ ಭುವಿ ನಾನು ಅಷ್ಟು ಸುಲಭವಾಗಿ ಸಾಯ್ತೀನಿ ಅನ್ಕೊಂಡ್ಯಾ ಬಿಡ್ತು ಅಣ್ಣಪ್ಪ ಅದೇ ಹೇಳಿದ್ದು ನಾನು ಜೀವ ಬಿಡಬೇಕು ಅಂದ್ರೆ ಮೂರು ಮುಖ್ಯ ಕೆಲಸ ಆಗಲೇಬೇಕು जवाबारी सल बर्ता दुड्तर्तीनि अदे ताने मूरने आसे बिंदु बर्तीवि नोडि ಬೆಳಕ ಬೆಳಗೆ ಹೀಗೆಲ್ಲ ಕನಸು ಬಿದ್ರೆ ಒಳ್ಳೇದು ಓಡ್ಕೊಂಡು ಊರಿಗೆ ಬರ್ತೀರಾ ಬರಬಾರದು ಅಂತ ಏನಿಲ್ಲಪ್ಪ ಈಗಿನ ಪರಿಸ್ಥಿತಿ ನಿಮಗೆ ಗೊತ್ತಲ್ವಾ ರಜಾ ಸ್ವಲ್ಪ ಕಷ್ಟ ಆಯ್ತು ಬಿಂದು ಬೇರೆ ಈಗ ತಾನೇ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ ಹಾಗೇನಿಲ್ಲ ನನ್ನ ರಜೆ ನನಗೆ ನಾನು ರಜೆ ಕೇಳೋಕೆ ನಿನ್ನ ತರ ಹೆದರ್ಕೊಂಡು ಕೂರೋಳಲ್ಲ ರಜೆ ಹಾಕೋದೆ ಹೋಗೋದೆ ಸರಿ ಬಿಡಪ್ಪ ಇಬ್ರು ಬರ್ತೀವಿ ಆದ್ರೂ ಅಪ್ಪ ಇವತ್ತು ಸಕತ್ ಒಳ್ಳೆ ಮೂಡ್ ಅಲ್ಲಿಲ್ವಾ ಹೌದಾ ಯಾಕೆ ಬಾ ಬೆಳಗ್ಗೆ ಎದ್ದ ತಕ್ಷಣ ಧೂಮವಾಸರ ಹೊಟ್ಟೆಗೆ ಹೋದ್ನ ಹಸರುಪೇಟೆಯಲ್ಲಿ ತುಂಬಾ ಚಳಿ ನೋಡು ಲೆಕ್ಕ ತಪ್ಪೋ ತರ ಕಾಣಿಸ್ತಿದೆ ಥ್ಯಾಂಕ್ಸ್ ಅರೆ ನೀವು ಈ ಸಲ ಹೇಳಿದ್ರಿ ನಿಮ್ಮ ಸಹವಾಸದಿಂದ ಬಂದೋಯ್ತು ಆದ್ರೂ ಪರವಾಗಿಲ್ಲ ಅಪ್ಪನು ಯಾವತ್ತಾದ್ರೂ ಒಳ್ಳೆ ಲಹರಿಲಿದ್ರೆ ಹೌ ಆರ್ ಯು ವಾಟ್ ಆರ್ ಯು ಡೂಯಿಂಗ್ ಮೈ ಡಾಟರ್ ಅಂತೆಲ್ಲ ಹೇಳೋರು ಮಿಸ್ಟರ್ ನಂಜುಂಡ ಅವರೇ ನಿಮ್ಮ ಮಗಳು ಈಗ ತುಂಬಾ ಇಂಪ್ರೂವ್ ಆಗಿದ್ದಾಳೆ ಬನ್ನಿ ಸಿಗರೆಟ್ ಸೇತ ಮಾತಾಡೋಣ ಎಲ್ಲ ಮಾತಾಡ್ತೀಯಾ ಕಣೆ ಆದ್ರೆ ಭುವಿ ಎಲ್ಲಿ ಹೋಗಿದ್ದಾಳೆ ಅಂತ ಮಾತ್ರ ಹೇಳ್ತಿಲ್ಲ ಎಲ್ಲೇ ಭುವಿ ನಿಜವಾಗ್ಲೂ ಫೋನ್ ಮನೆಯಲ್ಲೇ ಇದೆಯಾ ನೋಡಿ ಇದು ಅಕ್ಕನ ಫೋನ್ ತಾನೆ ನೋಡಿ ನೀವೇ ಕಾಲ್ ಮಾಡಿದಿರಾ ಎಷ್ಟು ಮಿಸ್ ಕಾಲ್ಸ್ ಇದೆ ಇವಾಗ್ಲೂ ಅದ್ರು ಗೊತ್ತಾಯ್ತಾ ನಾನು ನಿಜ ಹೇಳ್ತಿದ್ದೀನಿ ಅಂತ ಹಾ ಕಣೆ ಆದ್ರೆ ಭುವಿ ಎಲ್ಲಿ ಹೋಗಿದ್ದಾಳೆ ಅಂತ ಮಾತ್ರ ಹೇಳ್ತಿಲ್ವಲ್ಲ ನೀನು ಇವತ್ತು ಅಕ್ಕನ ಬರ್ತ್ಡೇ ನಾವು ಯಾರೆ ನೆನಪಿಟ್ಕೊಂಡೇ ಹೋದ್ರೂನು ಮರ್ತ್ರುನು ಅಪ್ಪ ಮಾತ್ರ ಮರೆತಿರಲಿಲ್ಲ ಇವತ್ತು ಇದ್ದಿದ್ರೆ ಫೋನ್ ಮಾಡಿರೋರು ಊರಲ್ಲಿ ಸಿಹಿ ಮಾಡ್ಸಿರೋರು ಅಪ್ಪನ ನೆನಪು ಅಕ್ಕನ್ನ ಇಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ ಸರಿ ಅದು ಅರ್ಥ ಆಯ್ತು
ಭುವಿ ಎಲ್ಲಿ ಹೋಗಿದಾಳೆ ಎಲ್ಲಿ ಅಂತ ಕೇಳಲಿಲ್ಲ ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಎಲ್ಲೋ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು ಫೋನ್ ನಾನೇ ತೆಗೆದಿಟ್ಕೊಂಡೆ ಸಂಜೆ ತನಕ ಎಲ್ಲೋ ಹೋಗಿ ಇದ್ ಬರ್ತೀನಿ ಅಂತ ಹೇಳಿದ್ಲು ಅವಳಿಗೆ ಅದೆಲ್ಲೋ ಕೂತು ಅಪ್ಪನ ನೆನಪು ಮಾಡ್ಕೊಂಡ್ರೆ ಮನಸಿಗೆ ಶಾಂತಿ ಸಿಗತೋ ಗೊತ್ತಿಲ್ಲ ನಾನು ಕೇಳಲಿಲ್ಲ ಕೇಳದು ಇಲ್ಲ ಅವಳಿಗೆ ನೆಮ್ಮದಿ ಆಗೋ ತನಕ ಕೂತಿದ್ದು ವಾಪಸ್ ಬರ್ಲಿ ಅಂತ ನಾನು ಸುಮ್ಮನಾದೆ ಪಾಪ ಕಣೆ ಭುವಿ ನಾವೆಲ್ಲ ಬರ್ತ್ಡೇ ಅಂದ್ರೆ ಎಷ್ಟು ಜಾಲಿಯಾಗಿ ಪಾರ್ಟಿ ಮಾಡ್ಕೊಂಡು ಬಿದ್ದ ಹೋಗೋ ತರ ಡ್ಯಾನ್ಸ್ ಮಾಡ್ಕೊಂಡಿರ್ತೀವಿ ಆದ್ರೆ ಇವಳು ನೋಡಿದ್ರೆ ಎಲ್ಲೋ ಹೋಗಿ ಒಬ್ಳೇ ಕೂತಿರ್ತಾಳಂತೆ ಪಾಪ ಅಂತಲ್ಲ ಹೇಳಬಿಡಿ ವರೋಕ ಅಕ್ಕ ಕಣ್ಣಿರಲ್ಲ ಹಾಕೊಂಡು ಕೂತಿರಲ್ಲ ಅದು ನಿಜನೇ ನಿಮ್ಮ ಅಕ್ಕ ಗಟ್ಟಿಗಿತ್ತಿ ಆದ್ರೆ ಏನು ಮಾಡ್ತಿದಾಳೋ ಎಲ್ಲಿ ಹೋಗಿದಾಳೋ ಅಲ್ವಾ ತೇಜಸ್ವಿ ಅವ್ರ ಪುಸ್ತಕ ನಿಮ್ಗೆ ಇಷ್ಟ ಅಲ್ವಾ ಆದ್ರೆ ನನ್ನ ಹತ್ರ ಇದಿದೆ ಮತ್ತೆ ಮತ್ತೆ ಓದಬೇಕಾದಂತ ಕತೆ ಅಂತ ಹೇಳ್ತಿರ್ತೀರಲ್ವಾ ಅದಕ್ಕೆ ಮತ್ತೆ ಓದ್ಲೇ ಅಂತ ತಗೊಂಡ್ ಬಂದೆ ಲಂಕೇಶ್ ಅವ್ರ ಪುಸ್ತಕ ಆದ್ರೆ ಇದು ನನ್ನ ಹತ್ರ ಇರಲಿಲ್ಲ ಥ್ಯಾಂಕ್ಸ್ ಅನ್ಬೇಡ ನೀವು ಇಟ್ಕೋಬಹುದು ಥ್ಯಾಂಕ್ಸ್ ಬೇಡದೇ ಇದ್ರು ಹಸ್ತಾಕ್ಷರ ಬೇಕು ಭುವಿಯವರಿಗೆ ಗೌರವದಿಂದ ಅಂತ ಬರಿಬೇಕಾ ಸ್ನೇಹದಿಂದ ಅಂತ ಬರಿಬೇಕಾ ಭಕ್ತಿಯಿಂದ ಅಂತ ಬರಿಬೇಕಾ ಅಥವಾ ಪ್ರೀತಿಯಿಂದ ಅಂತ ಬರಿಬೇಕಾ ಇನ್ನು ಮುಗ್ದಿಲ್ಲ ಬೇರೆ ಪುಸ್ತಕನ ನೋಡಿ had a love story itta ha yen ala ee book ni matra itta anta ha illa ulidirad nodi ಮನೇಲಿದ್ದಾಗಲೇ ಕದ್ದೆ ಆಮೇಲೆ ವಾಪಸ್ ಕೊಡಕ್ಕೆ ಮನಸ್ಸೇ ಆಗಲಿಲ್ಲ ಹೀಗೆಲ್ಲ ಕದ್ದು ಇಟ್ಕೊಳ್ಬೋದಾ ಏಕೆ ನೀವು ಕದ್ದಿಲ್ವಾ ನಾನು ಇರಲಿ ಬಿಡಿ ಕದಿಬೋದು ಅಂದಮೇಲೆ ಕದ್ದಿದ್ನ ಇಟ್ಕೊಳ್ಳಬಹುದು ಅದೇ ಎಷ್ಟು ದಿನ ಕದ್ದಿದ್ ಇಟ್ಕೊಳ್ಳೋದು ವಾಪಸ್ ಕೊಡ್ಬೇಕಲ್ವಾ ಹಾಗಂತ ಸುಮ್ಮನೆ ಕೊಡ ಹಾಗಿಲ್ಲ ಅಸಲು ಬಡ್ಡಿ ಎಲ್ಲ ಸೇರಿಸ್ಕೊಡ್ಬೇಕು ಕೊಡ್ತಿದ್ದೀನಿ ಅಸಲು ಇಲ್ಲಿದೆ ಬಡ್ಡಿಯಲ್ಲಿ ಇಷ್ಟು ದಿನ ಅಸಲು ಇಟ್ಕೊಂಡಿದ್ನಲ್ಲ ದಿನ ಬಡ್ಡಿ ಕಟ್ತಾನೆ ಇದ್ದೀನಿ ಬೇಗ ಹೊರಡೋಣ ನಿಮ್ಮ ಹುಡುಗಿಯಲ್ಲಿ ಎಲ್ಲಿ ಆದಿಯವರೇ ಸುಮ್ಮನೆ ಸುತ್ತಾನೆ ಇದ್ದೀವಿ ನೀವು ನಮ್ಗೆ ತೋರಿಸ್ತಾನೆ ಇಲ್ಲ
ಹರ್ಷ ಅವರು ಎಲ್ಲಿದ್ದಾರೆ? ತೋರಿಸ್ತೀನಿ ಸರ್, ಹೋಗ್ತಾ ಇರಿ, ನಾನು ಒಂದೊಂದೇ ಲೊಕೇಶನ್ ನೋಡ್ತಾ ಹೋಗ್ತಾ ಇದ್ದೀನಿ. ಅಲ್ಲ, ಇಷ್ಟು ದೂರ ಇದೆಯಾ ಅಥವಾ ನೀವು ನಮ್ಮನ್ನ ಸುಮ್ಮನೆ ಸುತ್ತಿಸ್ತಾ ಇದ್ದೀರಾ? ಅಯ್ಯೋ ಇಲ್ಲ ಸರ್, ತುಂಬಾ ಹೊತ್ತಾಯ್ತು, ಇದು ಎಮರ್ಜೆನ್ಸಿ, ಒಬ್ರು ಜೀವದ ಪ್ರಶ್ನೆ, ಬೇಗ ಹೇಳ್ಬಿಡಿ. ನಮ್ಮ ಹರ್ಷನಿಂದ ಯಾರಿಗೂ ಏನು ಆಗಲ್ಲ ಸರ್, ಸುಮ್ಮನೆ ನೀವು ಅವನ್ನ ಸಿಗಾಕ್ಸ್ತಾ ಇದ್ದೀರಾ. ಅದನ್ನ ಹೇಳಬೇಕಾಗಿರೋದು ನಿಮ್ಮ ಅಣ್ಣ. ಏನೋ ಎಮರ್ಜೆನ್ಸಿ ಅಂತ ಕಾಲ್ ಮಾಡಿ ಕಟ್ ಮಾಡಿದ್ಮೇಲೆ ನಮ್ ಕಾಲ್ ಕೂಡ ಎತ್ಕೊಳ್ತಾ ಇಲ್ಲ. ನಾವು ನಮ್ ಡ್ಯೂಟಿ ಮಾಡ್ಬೇಕು. ದಯವಿಟ್ಟು ಎಲ್ಲಿದ್ದಾರೆ ಹೇಳಿ. ಸೂರ್ಯೋದಯ ಚಿತ್ರ ಇದೆ, ಸೂರ್ಯೋದಯ. ಹರ್ಷ ಅವ್ರೆ, ಅದು ಸೂರ್ಯೋದಯ ಅಲ್ಲ, ಸೂರ್ಯೋದಯ. ಉದಯ ಅಂದ್ರೆ ಹುಟ್ಟೋದು, ಅರಳೋದು. ದಯೆ ಅಂದ್ರೆ ಕರುಣೆ. ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸಿ ಕನ್ನಡನ ತಪ್ಪಾಗಿ ಬರಿಬೇಡಿ. ಹರ್ಷ ಅವ್ರೆ, ಸೂರ್ಯಾಸ್ತ ಹಾವಿಗೆ ಹೆದ್ರಲ್ಲ. ಕಾಫಿ ಆದ್ರೆ ನಾನ್ ಕುಡಿಯೋದು ಟೀನೆ. ಹರ್ಷ ಅವ್ರೆ, ಹರ್ಷ ಅವ್ರೆ, ಸ್ನೇಹ ಮಧುರ. ಸರ್, ನೀವು ಫೋನ್ ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ನಾನು ವಾಯ್ಸ್ ನೋಟ್ ಕಳಿಸ್ತಾ ಇದ್ದೀನಿ. ನನ್ನ ಸೇಫ್ ಆಗಿ ನೋಡ್ಕೊಂತೀನಿ ಅಂತ ಹೇಳಿ ನಾನೇನ್ ಸಾಯ್ತಾ ಇದ್ರೆ ನೀವೆಲ್ಲ ಆರಾಮಾಗಿ ಕುತ್ಕೊಂಡಿದ್ದೀರಾ? ನಿಮ್ಮಿಂದ ಇವತ್ತು ಅನ್ಯಾಯ, ಇವಾಗ ನಾನ್ ಸಾಯ್ತಿದ್ದೀನಿ. ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೇ ಕಾರಣ, ನೀವೇ ಜೈಲಿಗೆ ಹೋಗ್ಬೇಕು. ಈ ಹುಡುಗಿ ಬದುಕಿರೋ ಚಾನ್ಸೇ ಇಲ್ಲ. ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡಿ, ಈ ಹುಡುಗಿ ಫೋಟೋ ಕಳಿಸಿ, ಇಮಿಡಿಯೇಟ್ ಆಗಿ ಹುಡುಕ್ಸಿ. ಆ ಫೋನ್ ಸಿಕ್ಕ ಸುತ್ತಮುತ್ತ ಹುಡುಕ್ಬೇಕು, ಬಾಡಿ ಸಿಕ್ಕರು ಸಿಗ್ಬಹುದು. ಸರ್ ಏನ್ ಹೇಳ್ತಾ ಇದ್ದೀರಾ? ಅಷ್ಟೇ ಆದಿತ್ಯ, ಇನ್ನೇನೇ ಇದ್ರು ಡೆಡ್ ಬಾಡಿ ಹುಡುಕ್ಬೇಕಷ್ಟೇ. ನಿನ್ಗೂ ಈ ವಿಷಯ ಗೊತ್ತು ತಾನೆ? ಅಲ್ಲ ದುಡಮ್ಮ, ಅದು ಒಂದು ಹುಡುಗಿ ಜೀವ ಅಪಾಯದಲ್ಲಿದೆ ಅಂದ್ರೆ ಈ ಕ್ಷಣನೆ ಅವನು ಇನ್ಸ್ಪೆಕ್ಟರ್ ಎದುರುಗಡೆ ಹಾಜರಾಗ್ಬೇಕು. ನಿನ್ ತರಾನೆ ಅವಳು ಒಬ್ರ ಮನೆ ಮಗಳಲ್ವ ಸುಚಿ, ಹೀಗೊಬ್ರ ಜೀವನನ ಹಗುರವಾಗಿ ತಗೋಬಾರ್ದು. ಹೇಳು ಆದಿ, ಸಿಕ್ಕದ್ನ? ಅರ್ಷನ್ ಲೈಫ್ ಅಲ್ಲಿ ಇವತ್ತು ಎಂತ ಇಂಪಾರ್ಟೆಂಟ್ ದಿನ ಅಂತ ಗೊತ್ತಿದ್ರು ನೀವು ಹೀಗೆ ಹೇಳ್ತಿರಲ್ಲ ದೊಡಮ್ಮ. ಹರ್ಷನ್ ಜೀವನದಲ್ಲಿ ಇದು ಒಂದು ದಿನ ಮಾತ್ರ, ಆದ್ರೆ ಆ ಹುಡುಗಿಗೆ ಇವತ್ತೇ ಜೀವನ ಕೊನೆ ಆಗ್ಬಹುದು. ನಾನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ನಿಮ್ಮನ್ನ ಈಗ ನಾವು ಬೆಳೆಸಿರೋದು ಅಲ್ಲ ದೊಡಮ್ಮ. ಏನೋ ನೀನು ಫೋನ್ನಲ್ಲಿ ಆ ಹುಡುಗಿ ಧ್ವನಿ ಕೇಳಿಸ್ಕೊಂಡ್ಮೇಲೂ ಕಾರಣ ಹೇಳೋಕೆ ಹೇಗೋ ಮನಸ್ಸು ಬರುತ್ತೆ ನಿನಗೆ? ಆ ಹುಡುಗಿ ಬದುಕಿದ್ದಾಳೆ ಅಂತ ಕೇಳೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಸರಿ ದೊಡಮ್ಮ, ಕರ್ಕೊಂಡು ಹೋಗ್ತೀನಿ.
ಹರ್ಷ ಅವರೇ. ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ, ಈ ರಾಧೆಯ ಕೂಗು ನೀ ಕೇಳಲಿ. ನಾನು ಹಾಡಿರೋದು ನಂದ ಧ್ವನಿ, ಈಗ ಯಾಕೆ ಬರ್ತಿದೆ? ಇದನ್ನ ಯಾವಾಗ ರೆಕಾರ್ಡ್ ಮಾಡ್ಕೊಂಡು? ಸುದೇವ ವೇಣುಗೋಪಾಲ.